ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಸರ್ಕಾರ ಬಂದರೆ ಒಂದಷ್ಟು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಅದೇ ರೀತಿಯಾಗಿ ಒಂದಷ್ಟು ಗ್ಯಾರಂಟಿಯ 5 ಗ್ಯಾರಂಟಿಯ ಯೋಜನೆಗಳನ್ನು ಜನಗಳಿಗೆ ಕೊಟ್ಟಿದ್ರು. ಆ ಗ್ಯಾರಂಟಿ ಯೋಜನೆಗಳು ಕೆಲವರಿಗೆ ಉಪಯೋಗ ಆಗಿತ್ತು, ಇನ್ನು ಕೆಲವರಿಗೆ ಬೇಡ, ಆ ಗ್ಯಾರಂಟಿಯ ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ರು. ಆದರೆ ಆ ಗ್ಯಾರಂಟಿಗಳು ಏನು ಕೊಡ್ತಾ ಇದ್ರು, ಹೋಯ್ತು ಸ್ಟಾರ್ಟಿಂಗಲ್ಲಿ ಫುಲ್ಲು ಜೋಶಲ್ಲಿ ಈ ಗ್ಯಾರಂಟಿ ಕೊಡ್ತೀವಿ, ಆ ಗ್ಯಾರಂಟಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಹೀಗೆ ಫ್ರೀ ಬಸ್ಸು, ಇದೇ ಥರ ಒಂದಷ್ಟು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಫುಲ್ ಜೋಶಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲ ಕೊಡ್ತಾ ಇದ್ರು. ಆದರೆ ಈಗ ಹೆಣ್ಣುಮಕ್ಕಳ ಕೆಲವರು ಹೆಣ್ಣುಮಕ್ಕಳುಗಳ ವಾದ ಏನಪ್ಪ ಅಂತ ಅಂದರೆ, ಈ ಗೃಹಲಕ್ಷ್ಮಿ ಯೋಜನೆ ಏನು, ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000 ರೂಪಾಯಿ ದುಡ್ಡನ್ನು ಹಾಕ್ತಾ ಇದ್ರಲ್ಲ, ಆ 2000 ರೂಪಾಯಿ ದುಡ್ಡು ನಮ್ಮನ್ನು ತಲುಪ್ತಾ ಇಲ್ಲ, ಈ ಗ್ಯಾರಂಟಿ ಯೋಜನೆ ನಮ್ಮನ್ನು ತಲುಪ್ತಾ ಇಲ್ಲ. ಏನು 2000 ರೂಪಾಯಿ ದುಡ್ಡು ಬರ್ತಾ ಇತ್ತು, ಅದು 3 ತಿಂಗಳಿಂದ ನಮಗೆ ಬರ್ತಾ ಇಲ್ಲ ಅನ್ನುವಂತಹ ವಾದ. ಜೊತೆಗೆ ಯಾರ್ಯಾರಿಗೆಲ್ಲ ಬಂದಿಲ್ಲ, ಈ ಗ್ಯಾರಂಟಿ ಯಾಕೆ ತಲುಪ್ತಾ ಇಲ್ಲ, ಜನರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ನಮಗೂ ಬರ್ತಾ ಇಲ್ಲ, ನಿಮಗೂ 3 ತಿಂಗಳಿಂದ ಬಂದಿಲ್ಲ? ಬಂದಿಲ್ಲ. ಅಕ್ಕಿ ಹಾಗಾದ್ರೆ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನೇ ನಾವು ಇವತ್ತು ಕೇಳ್ತಾ ಇರೋದು ಜನಗಳಲ್ಲಿ. ಗ್ಯಾರಂಟಿ ಯೋಜನೆ ಖಂಡಿತವಾಗ್ಲೂ ಜನಗಳಲ್ಲಿ ತಲುಪ್ತಾ ಇಲ್ಲ. ಗ್ಯಾರಂಟಿ ಬರೀ ಹೆಸರಿಗೆ ಮಾತ್ರ ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಇವರು ಹೇಳ್ತಾ ಇದ್ದಾರೆ 3 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತ ಹೇಳಿ. 3 ತಿಂಗಳಿಂದ ದುಡ್ಡು ಬಂದಿಲ್ಲ. ಅವಾಗ ತಗೊಂಡು 7 ತಿಂಗಳು ತಗೊಂಡಿದ್ವಿ, 3 ತಿಂಗಳಿಂದ ಈಚೆಗೆ ದುಡ್ಡು ಬಂದಿಲ್ಲ, ಯಾವುದು ಬಂದಿಲ್ಲ, ಆಕೆ ಇಲ್ಲ. ಅಕ್ಕಿ ದುಡ್ಡು ಬರ್ತಾ ಇತ್ತಲ್ವಾ, ಎಷ್ಟು ಕೊಡ್ತಾ ಇದ್ರು ಅಕ್ಕಿ ದುಡ್ಡು? ಅಕ್ಕಿ ದುಡ್ಡು ನಮಗೆ ಇಬ್ರಾಳಿಂದ 340 ಅಷ್ಟೇ. 340 ನಾವು ಇಬ್ರಾಳು ಒಮ್ಮಕ್ಕಳು. 340 ರೂಪಾಯಿ ಅದು ಕೂಡ ಬಂದಿಲ್ಲ? ಅದು 7 ತಿಂಗಳಿಂದ ಬಂದೇ ಇಲ್ಲ. ಅದು ಕೂಡ 2 ತಿಂಗಳಿಂದ ಬಂದಿಲ್ಲ. ಇದು 2000 ರೂಪಾಯಿ 3 ತಿಂಗಳಿಂದ ಬಂದಿಲ್ಲ? 3 ತಿಂಗಳಿಂದ ಬಂದಿಲ್ಲ. ಓಕೆ, ನೀವು ಏನಾದರೂ ವಿಚಾರಿಸಿದ್ರ? ಇಲ್ಲ, ನಾವು ಎಲ್ಲಿ ವಿಚಾರಿಸಿಲ್ಲ ಮೇಡಮ್. ಅವ್ರೆ ಬರ್ತೇನಾ, ನಂಬಿಕೆ ಇದೆನಾ? ನಂಬಿಕೆ ಐತೆ, ಬದ ಆಗ್ತಾರೆ 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 ಅಂತ ಹೇಳಿ. ಯಾರು ನಿಮಗೆ ಆಗ್ತೀವಿ, ಆಕೆ ಆಗ್ತೀವಿ? ಬ್ಯಾಂಕಲ್ಲಿ ಹಂಗಂತಾರಪ್ಪ, ಯಾರಿಗೆ ಗೊತ್ತು? ಬ್ಯಾಂಕಲ್ಲಿ ಮಾತಾಡ್ತಾರೆ, ನಮ್ಗೇನು ಗೊತ್ತು? ಹ್ಞೂ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿ ಅವ್ರಿಗೆ ತುಂಬ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನೇನಾರು ಪ್ರಯತ್ನ ಪಟ್ಟು ಗಂಡ ಇಲ್ದವ್ರಿಗೆ ಇಂಥರ್ಗೆ ಒಳ್ಳೇದು ಮಾಡಲೇಬೇಕು, ಇದನ್ನ ನಿಲ್ಲಿಸ್ಬಾರ್ದು ಆ ಕಾರಣಕ್ಕೂ. ಅಂದರೆ 2000 ರೂಪಾಯಿ ದುಡ್ಡು ಏನಾಗ್ತಾರೆ ಅದನ್ನ ನಿಲ್ಲಿಸ್ಬಾರ್ದು. ನೋಡೋಣ, ಜನದಿಂದ ತಾನೇ ಸರ್ಕಾರ ಮುಂದೆ ಬಂದಿರೋದು, ಅದನ್ನ ಬಿಡಬಾರ್ದು ಅವರು. ಏನು ಮೇಡಮ್, ಈಗ ಗಂಡು ಮಕ್ಕಳೆಲ್ಲ ಬೈತವ್ರಲ್ಲ ಅಂತ ಜನ ಕಡೆ ಕಿತ್ಕೊಂಡು ಈ ಕಡೆ ಕೊಡ್ತಾವ್ರೆ. 2000 ರೂಪಾಯಿ ನಮ್ಮಂತ ಬಡವ್ರು ಗಂಡ ಇಲ್ದವ್ರಿಗೆ ಎಲ್ಪಿತ್ತು ಗಂಡ ಇಲ್ದವ್ರಿಗೆ. ಬಡವ್ರ ಸರ್ಕಾರ ಇದು, ಶ್ರೀಮಂತ ಸರ್ಕಾರ ಅಲ್ಲ ಇದು. ಇದು ಶ್ರೀಮಂತ ಸರ್ಕಾರ ಅಲ್ಲ, ಬಡವ್ರ ಸರ್ಕಾರ ಇದು. ಹೌದು, ಇರ್ಬೇಕು, ಉಳಿಬೇಕು, ಮುಂದಿನ ಇರ್ಬೇಕು. ಯಾಕಂದ್ರೆ ಬಡವ್ರು ಬದುಕಬೇಕು, ಶ್ರೀಮಂತರು ಬದುಕಬಾರ್ದು. ನಮಗೆ ಶ್ರೀಮಂತರ ಪಕ್ಷ BJP, ಬಡವ್ರ ಪಕ್ಷ ಕಾಂಗ್ರೆಸ್. ಮೇಡಮ್, ಈ ಭಾರತ ದೇಶದೊಳಗೆ DK ಶಿವಕುಮಾರ್ ಏನಾದ್ರಲ್ಲ, ಅವರಂತ ನೀಚರ ಇರಲ್ಲ. ಹೌದು, ಏನು ಮಾಡಿದ್ರೆ ಅಂತ ಏನು ಹೇಳ್ತಾರೆ ಮೇಡಮ್? ಎಲ್ಲ ಹೆಣ್ಮಕ್ಳಿಗೆ ಭವಿಷ್ಯ ಕೊಟ್ಟು ಏನು ಮಾಡಿದ್ರು ಸಿದ್ದರಾಮಯ್ಯ? ಏನು ಮಾಡಿದ್ರು, ಏನು ಮಾಡ್ತಾರ್ರಿ? ಇದನ್ನೇ ಭವಿಷ್ಯ ಕೊಟ್ಟು ಕುರ್ಚಿ ತಗೊಂದ್ರ, ಕುರ್ಚಿ ಹಾಕಿ ತಗೊಂದ್ರಿ. ಇದೀ ಕೆಲಸ ಮಾಡ್ಬಾರ್ದು, ಈ ಕೆಲಸ ಮಾಡ್ಬಾರ್ದು ಮೇಡಮ್. ಮೇಡಮ್, ಈ ಕೆಲಸ ಮಾಡ್ಬಾರ್ದು. ಯಾಕೆ ಮಾಡ್ಬಾರ್ದು? ಜನಸಾಮಾನ್ಯರಿಗೆ, ಒಳಗೆ ಹೆಣ್ಣು ಮಕ್ಕಳಿಗೆ ಒಟ್ಟು ಲೋಪರ್ ಕೆಲಸ ಮಾಡಿದ್ದಾರೆ ಇವರು. ಹೌದಾ, ಮಾಡಿದಾರೆ? ಇಲ್ಲ, ಅದೇ ರೀ, ಈ 3 ತಿಂಗಳಾಯ್ತು ಇನ್ನೂ ದುಡ್ಡು ಕೊಟ್ಟಿಲ್ಲ. ಮತ್ತೆ ಇದೇ ಕೆಲಸ ಏನು, ನಿಮ್ಮ ಕುರ್ಚಿಗೋಸ್ಕರ ಬೇಕಾದ ಮಾಡ್ತೀರಾ? ಹಾ, ದೇಶದೊಳಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನೇನು ಕೆಲಸ ಮಾಡಕತ್ತಾರೆ ಹೆಣ್ಣುಮಕ್ಕಳಿಗೆ ಗೊತ್ತಿಲ್ಲ. ಹೌದಾ? ಅದೇ ರೀ ಮೇಡಮ್, ಮೇಡಮ್ ದಿಸ್ ಇಸ್ ಪಾಯಿಂಟ್ ಓಕೆ. ಈ ಹೆಣ್ಣುಮಕ್ಕಳಿಗೆ ಗೊತ್ತಿಲ್ಲ, ಇಲ್ಲಿ ಓಟ್ ಹಾಕ್ಬಿಟ್ರು. ಮೇಡಮ್, ಮೇಡಮ್, ದಿಸ್ ಇಸ್ ಪಾಯಿಂಟ್. ಇಲ್ಲಿ ಓಟ್ ಹಾಕಿದ್ದು ಹೆಣ್ಣು ಮಕ್ಕಳು ಕರ್ನಾಟಕದಲ್ಲಿ. ಹೌದಾ? ಎಲ್ಲ ಜಿಲ್ಲೆದಲ್ಲಿ ಓಟ್ ಹಾಕಿದ್ದು ಹೆಣ್ಣು ಮಕ್ಕಳು. ಯಾರೋ ಇವ್ರಿಗೆ ಓಟ್ ಹಾಕೇ ಇಲ್ಲ ಇವರಿಗೆ. ಹೌದೌದೌದು, DK ಶಿವಕುಮಾರ್ ಅವರು ಮಲ್ಲೇಶ್ವರಂದ್ರೊಳಗೆ ಅವ್ರು ಏನಿದ್ರು ಫಸ್ಟ್ ಅನ್ನೋದು ಅರ್ಥ ಬೇಕು. ಮಲ್ಲೇಶ್ವರಂದ್ರಾಗಿದ್ದರು ಅವರು ಫಸ್ಟ್. ಇದು ಕಾಂಗ್ರೆಸ್ ಆಫೀಸು ಅಲ್ಲಿತ್ತು, ಈಗ ಇಲ್ಲಿ ಬಂದಿದೆ. ಮಲ್ಲೇಶ್ವರಂದ್ರೊಳಗೆ ಇದ್ದಂಥ DK ಶಿವಕುಮಾರ್ ಅವರು ಏನು ಮಾಡ್ತಾ ಇದ್ದಾರೋ ಅದು ಬೇಕು, ಚರಿತ್ರೆ ಬೇಕಲ್ಲ ನಿಮಗೆ ಚರಿತ್ರೆ. ಹಾ, ಸುಮ್ಮನೆ ಹೋಗಿ ಕುರ್ಚಿ ಮ್ಯಾಗೆ ಕುಂಸಿಬಿಟ್ರೆ ಆಳಾಡ್ತೀನಿ, ನಾನೇ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಅವ್ರ ಬ್ರದರ್ ಹೇಗೆ ಬಿದ್ದ? ಹೇಳಿ ಮೇಡಮ್. ಈಗ ನಿಮ್ಮ ವಾದ ಏನು ಸರ್? ವಾದ ಏನಿಲ್ಲ ಮೇಡಮ್, ಇವ್ರು ಬೇಡ ಇಲ್ಲಿ. ಸಿದ್ದರಾಮಯ್ಯ ಅಂತ ಮೊದಲೇ ಬೇಡ. 187 ಕೋಟಿ ರೂಪಾಯಿ ಹಗರಣ ಆಗೈತೆ ಮೇಡಮ್, ಗೊತ್ತೈತೆ ನಿಮಗೆ? ಐತೆ? ಹಾ,
ಎಲ್ಲಿ ಹೋಯ್ತದ ದುಡ್ಡು? ಯಾರು ದುಡ್ಡು ಇದು? ನಮ್ಮ ದುಡ್ಡು, ಅಕ್ಕ ತಂಗಿಯರ ದುಡ್ಡು ಇದು. ಎಲ್ಲಿ ಎಲ್ಲಿ ಕಳಿಸಿದ್ರಿ ಅದನ್ನ? ಅದೇ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.